ನನ್ನ ನಾನು ಸುಮಾರು 30 ವರ್ಷದಿಂದ ಅನೇಕ ರಾಜ್ಯಪಾಲರ ಭಾಷಣ ಕೇಳಿದ್ದೀನಿ. ಬರೀ ಹಸಿ ಸುಳ್ಳು. ಕಾಂಗ್ರೆಸ್ ಸರ್ಕಾರ ಮಾಡಿದ ಕಾರ್ಯಕ್ರಮನ ನಮ್ಮ ಕಾರ್ಯಕ್ರಮ, ಹೊಸ ಅಡುಗೆ ಏನೂ ಇಲ್ಲ. ನಮ್ಮ ಅಡುಗೆನ ಜನರಿಗೆ ಬಡಿಸಕ್ಲಿಕ್ಕೆ ಹೊರಟಿದ್ದಾರೆ. ಇಡೀ ರಾಜ್ಯ ಮತ್ತು ವಿಧಾನಸೌಧ ಎಲ್ಲ ಗೋಡೆಗಳು ಲಂಚ 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 ಅಂತಾವೆ. ನೂರಾರು ಅಧಿಕಾರಿಗಳು ಜೈಲಿಗೆ ಹೋಗಿದ್ದಾರೆ. ಅಪಾಯಿಂಟ್ಮೆಂಟಲ್ಲಿ ಕಾಂಟ್ರಾಕ್ಟ್ಗಳಲ್ಲಿ ಎಲ್ಲ ಆಫೀಸ್ಗಳಲ್ಲೂ ಕೂಡ ಲಂಚ ಲಂಚ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಲಂಚ ಅಂತ ಕರೀತಾ ಇದ್ದಾರೆ. ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೆ ಗವರ್ನರ್ ಒಂದು ಮಾತು ಹೇಳಿಲ್ಲ ಅಂದರೆ ಓಲಿ ಬೇಡ. ಎಷ್ಟು ಜನ ಜೈಲಿಗೆ ಹೋಗವ್ರೆ, ಯಾತಕ್ಕೆ ಜೈಲಿಗೆ ಹೋಗವ್ರೆ ಯಾರೋ ಹೇಳಬೇಕಲ್ಲ. ಈಗೆಲ್ಲ ಅವ್ರದ್ದು ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಪ್ರೋಗ್ರೆಸ್ ರಿಪೋರ್ಟು. ಅವರ ಪ್ರೋಗ್ರೆಸ್ ರಿಪೋರ್ಟಲ್ಲಿ ಜೈಲಿಗೆ ಹೋಗಿದ್ದಾರೆ ಎಂತಕ್ಕೆ ಹೋದರು, IAS ಅಧಿಕಾರಿ ಎಂತಕ್ಕೆ ಹೋದ, IPS ಅಧಿಕಾರಿ ಎಂತಕ್ಕೆ ಹೋದ, ಯಾವ್ಯಾವ ಅಪಾಯಿಂಟ್ಮೆಂಟು. ನಾವು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಉದ್ಯೋಗ ಎಷ್ಟು ಸೃಷ್ಟಿ ಮಾಡಿದ್ದೀರಿ? 2 ಕೋಟಿ ಮಾಡಿದ್ದೀರಾ? 10 ಕೋಟಿ ಲಕ್ಷ ಕೋಟಿ ಬಂಡವಾಳ ಅಂತ ಹೇಳಿದ್ದಾರೆ. ಸೊ ಎಲ್ಲೆಲ್ಲಿ ಯಾವ ತಾಲೂಕಿಗೆ ಯಾವ ಜಿಲ್ಲೆಯಲ್ಲಿ ಬಂಡವಾಳ ಹೋಗಿದೆ ಅಂತೇನಾರು ಯಾವುದಾದ್ರು ಒಂದು ಕಡೆ ಅದ್ರ ಬಗ್ಗೆ ಏನಾರು ಮಾತಾಡಿದ್ದಾರಾ? ಏನಿಲ್ಲ. 9 ಲಕ್ಷ CBSE ICSEಯಲ್ಲಿ ಮಕ್ಕಳು ಎಕ್ಸಾಮ್ ಬರೀತಾರೆ, ಸರಿ ಕರೆಕ್ಟ್. ಆದರೆ 56,000 ಜನ ತರಬೇತಿ ಕೊಟ್ಟವರಂತೆ, 1 ಲಕ್ಷ ಉದ್ಯೋಗ ಕೊಟ್ಟವರಂತೆ. ಎಲ್ಲಿ ಅದು ಯಾವುದು 1 ಲಕ್ಷ ಸ್ವಲ್ಪ ಹೇಳ್ರಿ. ಸುಮ್ಮನೆ ಯಾಕೆ ಹಿಂಗೆ ಸುಳ್ಳು ಹೇಳ್ತೀರಾ? ಹಾಂ, 1 ಲಕ್ಷ ಉದ್ಯೋಗನ ಎಲ್ಲಿ ಕೊಡಿಸಿದ್ದೀರಾ? ಯಾರು ಕೊಡಿಸಿದ್ದೀರಾ? ಯಾವುದಾದ್ರು ಒಂದು ಅಂಕಿಅಂಶ ಇರಬೇಕಲ್ಲ. ಸೊ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದವರು, ಯಾವ ಉದ್ಯೋಗ ಕೂಡ ಸೃಷ್ಟಿ ಆಗಲಿಲ್ಲ. ಯುವಕರ ಭವಿಷ್ಯಕ್ಕೆ ಬಹುಶಃ ಪ್ರತಿ ಹಂತದಲ್ಲೂ ಕೂಡ ಇಲ್ಲೂ ಕೂಡ ಪ್ರಧಾನಮಂತ್ರಿಗಳನ್ನೇ ಉಪಯೋಗಿಸ್ಕೊಂಡಿದ್ದೀರ. ನಿಮ್ಮ ಸರ್ಕಾರದ ಸಾಧನೆ ಏನು, ಮುಂದಕ್ಕೆ ಏನು ಮಾಡ್ತೀವಿ ಅದೂ ಇಲ್ಲ. ಇಲ್ಲ, ನಿಮ್ಮ ಸಾಧನೆನೂ ಇಲ್ಲ, ಏನಿಲ್ಲ. ನಾವು ಮಾಡೋ ಸಾಧನೆಗಳನ್ನ ತೆಗೆದುಕೊಂಡು ಬಂದಿದ್ದೀರಿ. ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.